ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಹೈಕಮಾಂಡ್ ಬಳಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ನ ಕೇಳ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಖಾಲಿಯಾಗಿರುವ ಜಾಗ, ಶಾಸಕ ಸ್ಥಾನ ಚನ್ನಪಟ್ಟಣದಲ್ಲಿ ಇದೀಗ ಯಾರು ಶಾಸಕರಿಲ್ಲದ ಕಾರಣ ಇದೀಗ ಉಪಚುನಾವಣೆಯನ್ನ ನಡೆಸಬೇಕಾಗುತ್ತೆ. ಈ ಉಪಚುನಾವಣೆಗಾಗಿ ಕಾಂಪೀಟ್ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರಗೆ ಟಿಕೆಟ್ ಕೊಡಿ ಅಂತ ನಾವು ಹೈಕಮಾಂಡ್ ಬಳಿ ಡಿಮ್ಯಾಂಡ್ ಅನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಆರ್ ಅಶೋಕ್ ರವರು ಹೇಳಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯ ಬಗ್ಗೆ ಸಾಕಷ್ಟು ದಿನಗಳಿಂದ ಸಸ್ಪೆನ್ಸ್ ಅನ್ನ ಕಾಯ್ದಿರಿಸಿಕೊಳ್ಳಲಾಗಿತ್ತು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಂದ್ರೆ ಮೈತ್ರಿ ಕಡೆಯಿಂದ ಯಾರು ಆ ಸ್ಥಾನಕ್ಕೆ ಬರ್ತಾರೆ ಅಥವಾ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಹೀಗಾಗಿ ಇದೀಗ ಆ ಸಸ್ಪೆನ್ಸ್ ಅನ್ನ ಬ್ರೇಕ್ ಮಾಡಿರುವ ಆರ್ ಅಶೋಕ್ ರವರು ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಬಳಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಜೆಡಿಎಸ್ ನಲ್ಲಿಯೂ ಕೂಡ ಇದಕ್ಕೆ ಒಪ್ಪಿಗೆ ಇದೆಯಾ ಅನ್ನೋದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದ್ರೆ ಪ್ರಾಥಮಿಕವಾಗಿ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ನನಗೆ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ, ಮತ್ತು ಇಲ್ಲೂ ಇಲ್ಲ. ಆ ಥರದ್ದು ಯಾವುದೋ ಸಭೆನೂ ಕೂಡ ಆಗಿಲ್ಲ. ಸಂಘ ಯಾವತ್ತೂ ರಾಜಕೀಯದ ಪಕ್ಷ ಅಲ್ಲ. ಸಂಘವನ್ನು ಸ್ವಯಂ ಸೇವೆ ಮಾಡುವಂಥ ಒಂದು ಸೇವಾ ಮನೋಭಾವದಲ್ಲಿ ಅನುಸರಿಸ್ತೇನೆ. ಅದು ಆ ರೀತಿಯ ಸಭೆಗಳನ್ನು ಮಾಡುವಂಥ ಪದ್ಧತಿ ಸಂಘದಲ್ಲಿಲ್ಲ. ನಾನು ಕೂಡ 40 ವರ್ಷ ಚಟಿಯಾಗಿ ಇದರಿಂದ ಆ ಥರದ ಅಭ್ಯಾಸ ಯಾವುದೂ ಇಲ್ಲ. ಮಾಧ್ಯಮದಲ್ಲಿ ಕೂಡ ನಾನು ನೋಡಿದೆ. ಯಾಕಂದ್ರೆ ಯಾವುದೋ ಸಭೆಯನ್ನು ಇವತ್ತೇನು ಕರೆದಿಲ್ಲ, ಹಿಂದೆ ಯಾವ್ದು ಕರೆದಿದ್ದಾರೆ ಅದನ್ನು ನಮಗೆ ಗಮನಕ್ಕೆ ಬಂದಿಲ್ಲ. ಅದನ್ನು ಸಭೆ ಮಾಡುವಂಥ ಅಭ್ಯಾಸ ಆರ್ ಎಸ್ ಎಸ್ಗೆ ಇಲ್ಲ ಅಂತ ನಾನು. ಎಲ್ಲೊಂದು ಕಡೆ ತುಂಬ ಭಿನ್ನಮತ ಜಾಸ್ತಿ ಇದೆ. ಲೋಕಸಭೆ ಬೆಂಗಳೂರಿನಲ್ಲೂ ಕೂಡ ಮಾಡಿದ್ರು, ಬಂಡಾಯ ಸಭೆ ಬೆಳಗಾವಿನಲ್ಲೂ ಕೂಡ ಮಾಡಿದ್ರು. ಅವ್ರ ಟೀಮ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಏನಾಗ್ತಿದೆ ಪಾರ್ಟಿಯಲ್ಲಿ ನೋಡಿ. ಇವೆಲ್ಲ ಪಾರ್ಟಿಯ ಕೇಂದ್ರದ ನಾಯಕತ್ವ ಗಮನಕ್ಕೆ ಬಂದಿದೆ. ಇದೆಲ್ಲ ಕೂಡ ಬಂದಿದೆ. ನಾನು ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಬೇಕು ಅನ್ನೋ ನನ್ನ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಕೂಡ ಹೋಗ್ತೇನೆ ಕೇಂದ್ರ ನಾಯಕರನ್ನ ಭೇಟಿ ಮಾಡಬೇಕು. ಇವೆಲ್ಲವನ್ನ ಕೇಂದ್ರ ನಾಯಕರು ಗಮನಿಸಬೇಕು ಆದಷ್ಟು. ಯಾಕೆಂದರೆ ಮೊನ್ನೆ ಒಳ್ಳೆಯ ಒಂದು ಪಾದಯಾತ್ರೆ ಆಗಿದೆ. ಎಲ್ಲರೂ ಕೂಡ ನಮ್ಮ ಬಿಜೆಪಿ ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಒಂದು ಸಾಮೂಹಿಕ ನಾಯಕತ್ವ ಮಾಧ್ಯಮದಲ್ಲಿ ಅವರಿಗೆ ಇವರಿಗೆ ಅಂತ ಮಾಡ್ತಾರೆ, ಅದೆಲ್ಲ ಸುಂದರ. ಸಾಮೂಹಿಕ ನಾಯಕತ್ವ ಅಡಿಯಲ್ಲಿ ನಮಗೆ ರಾಜಕೀಯವಾಗಿ ನನಗೆ ಮಸಿ ಬಳಿಯೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಾಕಷ್ಟು ಜನ ಅವರಿಗೆ ಶ್ರೇಯಸ್ಸಾಗಲಿ ಅಂತ ಬಯಸ್ತಾ ಇದ್ರೆ, ಅಂದ್ರೆ ಈ ಯೋಜನೆಗಳ ಫಲಾನುಭವಿಗಳು ಅವರಿಗೆ ಒಳ್ಳೇದಾಗ್ಲಿ ಅಥವಾ ಈ ಯೋಜನೆಗಳು ಹೀಗೆ ಮುಂದುವರಿತಾ ಇರಲಿ ಅಂತ ಒಂದು ಕಡೆ ಬಯಸ್ತಾ ಇದ್ರೆ, ಬಿಜೆಪಿ ಮತ್ತು ಜೆಡಿಎಸ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ, ನನ್ನ ರಾಜಕೀಯ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು, ನನ್ನ ರಾಜಕೀಯ ವ್ಯಕ್ತಿತ್ವಕ್ಕೆ ಅಥವಾ ನನ್ನ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಈ ರೀತಿ ಷಡ್ಯಂತ್ರವನ್ನ ರಚಿಸಿದೆ, ಜೊತೆಗೆ ನನ್ನ ರಾಜಕೀಯ ಜೀವನಕ್ಕೆ ಅಥವಾ ನನಗೆ ಮಸಿ ಬಳಿಯುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎರಡು ಸಾರಿ ಕಿತ್ತೂರು ಉತ್ಸವ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ತಯಾರಿಗಳು ಕೂಡ ನಡೆದಿದ್ದಾವೆ. ಇಲ್ಲ, ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಅವೆಲ್ಲ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತೀವಿ. ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಪ್ರಾಮಾಣಿಕ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಆರೈಸ್ತಾ ಇದ್ದಾರೆ. ದರ್ಶನ್ ಫೋಟೋ ಲೀಕ್ ಆದ ನಂತರ ಸಾಕಷ್ಟು ಜನ ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇದೇ ಲಿಸ್ಟ್ ನಲ್ಲಿ ಇದೀಗ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ದರ್ಶನ್ ರವರ ಬೆಂಬಲಕ್ಕೆ ಸಾಕಷ್ಟು ಜನ ಶಾಸಕರು ಮತ್ತು ಸಂಸದರು ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಬೆಂಬಲವನ್ನ ಪಡೆದುಕೊಂಡು ದರ್ಶನ್ ರವರು ಈ ರೀತಿ ರಾಜಾತಿಥ್ಯವನ್ನ ಪಡೆದುಕೊಳ್ತಾ ಇದ್ದಾರೆ. ಜೈಲಿನಲ್ಲಿ ಎಂಬ
ಮಾತನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯ ಸ್ವಗೃಹದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ರೌಡಿ ಶೀಟರ್ ಜೊತೆಗೆ ಕೈಯಲ್ಲಿ ಸಿಗರೇಟ್ ಮತ್ತು ಕಾಫಿ ಕಪ್ ಹಿಡ್ಕೊಳ್ಳೋ ಮೂಲಕ ಅವರು ಜನರನ್ನ ಹೆದರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಥವಾ ಜೈಲಿನಲ್ಲಿದ್ದರೂ ಕೂಡ ನಾನು ಹೇಗಿದ್ದೀನಿ ನೋಡಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಇನ್ನು ಈ ರೀತಿ ಮಾಡ್ತಾ ಇರೋದರ ಉದ್ದೇಶ ಹೊರಗಡೆ ಇರುವಂತಹ ಸಾಕ್ಷಿಗಳನ್ನ ಹೆದರಿಸುವಂತದ್ದಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. ಅನೇಕ MLAಗಳು ಮತ್ತು ಕೆಲವು ಮಂತ್ರಿಗಳು ಅವರನ್ನ ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಭಾಳ ಕಡೆ ವರದಿ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ, ಇವತ್ತು ನಡೀತಾರೆ ಅಂತ ವಿದ್ಯಮಾನಗಳನ್ನು ನೋಡಿದಾಗ, ರಾಜ್ಯದಲ್ಲಿ ಜನಸಾಮಾನ್ಯರು ಸತ್ತರೆ ಅವರಿಗೆ ನ್ಯಾಯ ಇಲ್ಲ ಅನ್ನುವಂಥ ಸಂಗತಿ ಇದರಿಂದ ಸ್ಪಷ್ಟ ಆಗ್ತದೆ. ನಾಳೆ ಇವ್ರು ಕೇಸ್ ಹೆಂಗೆ ನಡೆಸ್ತಾರೆ ಹಿಂಗಾದರೆ? ಮತ್ತು ಈ ರೀತಿಯಾದಂಥ ಇದರಲ್ಲಿ ನನಗೆ ಅನ್ನಿಸ್ತದೆ, ದಿಸ್ ಈಸ್ ಮೈ ಪರ್ಸ್ನಲ್ ಫೀಲಿಂಗ್, ನನಗೆ ಕಾನೂನು ಮತ್ತು ಇದರ ಒಟ್ಟು ಅಲ್ಲಿ ಏನು ನಡೀತಾ ಇದೆ ಇದರದ್ದು ಜನರಲ್ ಮಾಧ್ಯಮದಲ್ಲಿ ಬಂದಿದ್ದು, ಇದೊಂದು ರೀತಿಯಲ್ಲಿ ಈ ರೀತಿಯ ರೌಡಿ ಶೀಟರ್ ಜೊತೆ ಕೂತ್ಕೊಂಡು ಜೈಲಿನಲ್ಲಿ ಸಿಗರೇಟು ಮತ್ತು ಕಾಫಿ ಜೊತೆಗೆ ಅವ್ರ ಜೊತೆ ಕೂತು ಫೋಟೋ ಹೊರಗಡೆ ಬಿಡೋದು ಇಡದೆ ಡೆಲಿವರೇಟ್ ಪ್ಲ್ಯಾನ್ ಇದು, ಸಾಕ್ಷಿಗಳನ್ನು ಹೆದರಿಸ್ಲಿಕ್ಕಿದೆ. ನನ್ನ ಹತ್ರ ಇಷ್ಟು ರೌಡಿಗಳಿದ್ದಾರೆ, ನನಗೆ ಜೈಲಿನಲ್ಲಿ ನಾನು ಹಿಂಗಿದ್ದೇನೆ, ನನಗೇನು ಮಾಡ್ಕೊಳ್ಳೋದು, ನೀವು ಯಾರು ಬಂದು ಸಾಕ್ಷಿ ಹೇಳ್ತೀರಿ ಅವರನ್ನು ಮುಂದೆ ನೋಡ್ರಿ ಅನ್ನುವಂಥ ಮೆಸೇಜ್ ಇದು. ಸರ್ಕಾರ ಇದರಲ್ಲಿ ಗಂಭೀರತೆ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಈ ರೀತಿಯಾಗಿ ಈಗೇನು, ನಾನು ವಿಶೇಷವಾಗಿ ಮಾಧ್ಯಮಕ್ಕೆ ಅದರಲ್ಲೂ ಇಲೆಕ್ಟ್ರಾನಿಕ್ಸ್ ಮಾಧ್ಯಮಗಳು ಇಂಚು ಇಂಚು ಇದರಲ್ಲಿ ಕವರ್ ಮಾಡಿ ಅಂದರೆ ಪ್ರಿಂಟ್ ಮೀಡಿಯಾನೂ ಕವರ್ ಮಾಡ್ಯಾವ, ಆದರೆ ಪ್ರಿಂಟ್ ಮೀಡಿಯಾದಲ್ಲಿ ನ್ಯಾಚುರಲಿ ಒಂದು ಲಿಮಿಟೇಷನ್ ಇರ್ತದೆ.